ನಮಸ್ಕಾರ ವೀಕ್ಷಕರೇ, ಕನ್ನಡ ಕ್ರಿಕೆಟ್ ನಮ್ಮ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2022ರ IPLಅಲ್ಲಿ ನಮ್ಮ RCB ತಂಡ ಭರ್ಜರಿಗೆ ಇವಾಗ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಂದ್ರೆ ಎರಡನೇ ಸ್ಥಾನದಲ್ಲಿದೆ. ಇದೆಲ್ಲ RCB ಅಭಿಮಾನಿಗೆ ಒಂದು ಸಂತೋಷದ ವಿಷಯವಾಗಿದೆ ಸ್ನೇಹಿತರೆ, ಯಾಕಂದರೆ ನಮ್ಮ RCB ತಂಡ ಒಂದು ಉತ್ತಮವಾದಂಥ ಪ್ರದರ್ಶನ ಕೊಡ್ತಾ ಇದೆ. ಹಾಗೇನೆ ಸ್ನೇಹಿತರೆ, ಇವತ್ತಿನ ವಿಷಯ ಬಗ್ಗೆ ನಾವು ಏನು ಚರ್ಚೆ ಮಾಡ್ತೀವಿ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಎಷ್ಟನೇ ಸ್ಥಾನಕ್ಕೆ ಒಂದು ಇರಬೇಕು, ಹಾಗೇನೆ ನಮ್ಮ RCB ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತದೆ, ಏನು ಬದಲಾವಣೆ ಆಗ್ತದೆ ಎಂಬ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೇನೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ. ಸ್ನೇಹಿತರೆ ಸ್ನೇಹಿತರೆ 2022ರ IPLಅಲ್ಲಿ ಭರ್ಜರಿಗೆ ನಮ್ಮ RCB ತಂಡ ಇವಾಗ ಏನಪ್ಪ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಇವಾಗ ಎಷ್ಟನೇ ಸ್ಥಾನದಲ್ಲಿ ಆಡಬೇಕು, ಅವರು ಯಾಕಂದರೆ ಒಂದು ಫೇಲ್ ಆಗ್ತಾ ಇದ್ದಾರೆ, 0ಕ್ಕೆ ಔಟ್ ಆಗ್ತಾ ಇದ್ದಾರೆ, 10 ರನ್ ಮಾಡ್ತಾ ಇದ್ದಾರೆ, ಹಾಗೆ ಒಂದು ಉತ್ತಮವಾದಂಥ ಒಂದು ಸ್ಕೋರ್ ಅವ್ರ ಕಡೆಯಿಂದ ಬರ್ತಾ ಇಲ್ಲ. ಅದಕ್ಕಾಗಿ ನಮ್ಮ RCB ತಂಡಕ್ಕೆ ಒಂದು 1-1 ಆಡಬೇಕಾ ಅಥವಾ ಓಪ್ನರ್ ಆಗಿ ಆಡಬೇಕಾ, 4ನೇ ನಂಬರ್ ಆಡಬೇಕಾ ಎಂಬ ಕಮಿಟ್ ಮಾಡಿ, ನನ್ನ ಪ್ರಕಾರ ನಮ್ಮ ವಿರಾಟ್ ಕೊಹ್ಲಿ ಅವರು 1-1ನೇ ಒಂದು ಸೂಪರ್ ಆದಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಇಂಡಿಯನ್ ಟೀಮಿನಲ್ಲಿ ನೋಡ್ಬೋದು, RCBಯಲ್ಲಿ ನೋಡೋದು ಹೆಚ್ಚಾನು ಹೆಚ್ಚಂದರೆ 2ನೇ ನಂಬರ್ 3ನೇ ನಂಬರ್ಗೆ ಬ್ಯಾಟಿಂಗ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಸ್ನೇಹಿತರೆ ಓಪ್ನರ್ ಕೂಡ ಆಡ್ಬೋದು, ನಮ್ಮ RCB ತಂಡದಲ್ಲಿ ಇವಾಗ ಓಪ್ನರ್ ಕೊರತೆ ಇದೆ. ಅದಕ್ಕಾಗಿ ಇವಾಗ ಓಪ್ನರ್ ಕೂಡ ಆಡುವ ಎಲ್ಲ ಎಬಿಲಿಟಿ ವಿರಾಟ್ ಕೊಹ್ಲಿ ಹತ್ರ ಇದೆ. ಸ್ನೇಹಿತರೆ ಅವರು ಕೂಡ ಓಪ್ನರ್ ಆಡಬಹುದು. ಏನಂತೀರಾ ಓಪ್ನರ್ ಬಗ್ಗೆ, ಯಾರು ಆಡ್ತಾರೆ ಕಮೆಂಟ್ ಮಾಡಿ. ಸ್ನೇಹಿತರೆ 2022ರ IPLನಲ್ಲಿ ಇವಾಗ ಭರ್ಜರಿಯಾಗಿ ನಮ್ಮ RCB ತಂಡಕ್ಕೆ ಒಂದು ಪ್ರಮುಖ ಬದಲಾವಣೆಗಳಾಗ್ತಾ ಇದ್ದಾವೆ. ಸ್ನೇಹಿತರೆ ಇಲ್ಲಿ ಯಾರಪ್ಪ ಅಂದರೆ ಅನುಜ್ ರಾವತ್ ಔಟ್ ಆಗ್ತಾ ಇದ್ದಾರೆ, ಇಲ್ಲಿ ಮಹಿಪಾಲ್ ಲುಮ್ರೋ ಒಂದು ಬರ್ತಾ ಇದ್ದಾರೆ. ಸ್ನೇಹಿತರೆ ನೋಡಬೇಕು ಕಾದು ಯಾರು ಬರ್ತಾರೆ, ಮಹಿಪಾಲ್ ಲುಮ್ರೋ ಬರ್ತಾರ, ರಜತ್ ಪಟಿದರ್ ಬರ್ತಾರ. ನಾವು ಪದೇ ಪದೇಯಾಗಿ ಹೇಳ್ತಾ ಇದ್ದೀವಿ ಒಂದು ಈ ಎಲ್ಲ ವಿಡಿಯೋಗಳಲ್ಲಿ ಓಪನರ್ ಏನೋ ಕೊರತೆ ಇದೆ ಅಂತ. ಆ ಓಪ್ನರ್ ಕೊರತೆ ನೀಗಿಸೋರು ಯಾರು, ಪ್ರಜತ್ ಪಟ್ಟಿದಾರ್ ನೀಗಿಸ್ತಾರಾ ಅಥವಾ ಮತ್ತೆ ಲೂಂಬ್ರ ಅವರು ನೀಗಿಸ್ತಾರೆ ಎಂಬುದು ಕಾದು ನೋಡೋಣ. ನಮ್ಮ RCB ತಂಡಕ್ಕೆ ಮತ್ತು ಹೊರದೇಶದ ಆಟ ಆಗದಂಥ ಫಿನ್ ಅನಿಲ್ ಅಲೇನ್ ಕೂಡ ಇದ್ದಾರೆ. ಸ್ನೇಹಿತರೆ ಅವರು ಕೂಡ ನಮ್ಮ RCB ತಂಡಕ್ಕೆ ಒಂದು ಓಪ್ನರ್ ಆಗ್ಬೋದು. ಅವರು ಒಳಗೆ ಬರಬೇಕಾದ್ರೆ ಹೊರಗೆ ಯಾರು ಹೋಗಬೇಕಪ್ಪ ಅಂದರೆ ವನಿದು ಅಸರಂಗ ಅವರು ಹೊರಗೆ ಹೋಗಬೇಕಾಗುತ್ತೆ. ಸ್ನೇಹಿತರೆ ನೀವೇನಂತೀರಾ, ವನಿದು ಅಸರಂಗ ಅವರನ್ನು ಪ್ಲೇಯಿಂಗ್ ಏನೋ ಇರ್ತಾರಾ ಅಥವಾ ಇರಲ್ಲ ಎಂದು ಕಮೆಂಟ್ ಮಾಡಿ. ಹಾಗೆ ಸಾಧ್ಯವಾದಲ್ಲಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಆರಾಮಾಗಿರಿ ಸ್ನೇಹಿತರೆ.